ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಂಬಳ ಕಿಂಗ್ ಶ್ರೀನಿವಾಸ ಗೌಡರಿಗೆ ಸಿಎಂರಿಂದ ಸನ್ಮಾನ. ಅಗತ್ಯ ತರಬೇತಿ ನೀಡಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಕಳುಹಿಸಲಾಗುವುದು, ಎಲ್ಲಾ ಖರ್ಚು ಸರ್ಕಾರ ಭರಿಸುತ್ತೆ, ಸಿಎಂ ಬಿಎಸ್ವೈ ಭರವಸೆ. ಎಲ್ಲಾ ಚಾಲೆಂಜ್ ಎದುರಿಸಿ ಗೆದ್ದಿದ್ದೇವೆ, ನಮ್ಮನ್ನ ಅನರ್ಹರನ್ನಾಗಿ ಮಾಡಿದ್ದರು, ಅರ್ಹತೆ ಪಡೆದು ವಿಧಾನಸಭೆ ಪ್ರವೇಶಿಸಿದ್ದೇವೆ, ಸಚಿವ ಬಿಸಿ ಪಾಟೀಲ್ ಹೇಳಿಕೆ. 3000 ಮಠದ ಹಾಲಿ ಸ್ವಾಮೀಜಿ ಸ್ವಂತಕ್ಕಾಗಿ ಆಸ್ತಿ ಮಾರಿದ್ದಾರೆ, ಮಠದ ಅಭಿವೃದ್ಧಿಗಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿಯಾಗುವುದು ಸೂಕ್ತ, ವೀರಶೈವ ಸಮಾಜದ ಹಿರಿಯ ಮುಖಂಡ ಡಾ ವಿಜಯ ಸಂಕೇಶ್ವರ ಅಭಿಮತ. ಕಂಬಳ ಕಿಂಗ್ ಶ್ರೀನಿವಾಸ್ ಗೌಡ ಅವರಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಸನ್ಮಾನ ಮಾಡಿದ್ದಾರೆ. ಅಗತ್ಯ ತರಬೇತಿ ನೀಡಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಕಳುಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಕಳುಹಿಸಿಕೊಡಲಾಗುವವರೆಗೂ ಎಲ್ಲಾ ಖರ್ಚು ವೆಚ್ಚಗಳನ್ನು ಭರಿಸುವುದಾಗಿ ರಾಜ್ಯ ಸರ್ಕಾರ ಪ್ರಕಟಣೆ ನೀಡಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಮೈಸೂರು ಪೇಟ ತೊಡಸಿ ಶ್ರೀನಿವಾಸ ಗೌಡ ಅವರನ್ನ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಸಿಟಿ ರವಿ, ಶಿವರಾಮ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಕದಂಬ ಅವರನ್ನು ಸಹ ಗೌರವಿಸಲು ಸಂತೋಷ ಆಗುತ್ತೆ. ಕರೆ ಕಂಬಳದಲ್ಲಿ 146 ಮೀಟರ್ ದೂರವನ್ನ 13.68 ಸೆಕೆಂಡ್ಗಳಲ್ಲಿ ಶ್ರಮಿಸಿ ತಾವು ನಿರ್ಮಿಸಿದ ದಾಖಲೆಯನ್ನು ತಾವೇ ಮುಗಿದು ತಮಗೆ ತಾವೇ ಸಾಟಿ ಹಂಚಿಕೊಂಡಿರುವುದು ಶ್ಲಾಘನೀಯ ಸಂಗತಿ. ಆ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದಾರೆ ಅವರಿಗೆ. ಕೇಂದ್ರ ಸರ್ಕಾರ ಅಥ್ಲೆಟಿಕ್ಸ್ ನಲ್ಲಿ ಅವಕಾಶ ನೀಡುವುದು ಮುಂದಾಗಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ನಮ್ಮ ದೇಶೀ ಕ್ರೀಡೆಯಲ್ಲಿ ಅವರು ಮಾಡಿರುವ ಸಾಧನೆ ನಿಜಕ್ಕೂ ಅಮೋಘವಾದದ್ದು. ಮುಂದಿನ ದಿನದಲ್ಲಿ ಅವರು ಇನ್ನಷ್ಟು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಲಿ, ದಾಖಲೆಯನ್ನು ನಿರ್ಮಿಸಲಿ ಎಂದು ಹಾರೈಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ವಿಕೋಪ ಪರಿಹಾರ ನಿಧಿಗೆ ಮೈಸೂರು ಮಿನರಲ್ಸ್ ಲಿಮಿಟೆಡ್ ವತಿಯಿಂದ ನೀಡಲಾದ 10 ಕೋಟಿ ರೂಪಾಯಿಗಳ ಚೆಕ್ ಹಾಗೂ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡಲಾದ 39 ಲಕ್ಷ ರೂಪಾಯಿಗಳ ಡಿವಿಡೆಂಟ್ ಹಣದ ಚೆಕ್ ಅನ್ನು ಸ್ವೀಕರಿಸಿದರು. ಚಾಲೆಂಜ್ ಎದುರಿಸಿ ಗೆದ್ದಿದ್ದೇನೆ, ನಮ್ಮನ್ನ ಅನರ್ಹರನ್ನಾಗಿ ಮಾಡಿದ್ದರು, ಈಗ ಚುನಾವಣೆ ಎದುರಿಸಿ ಜನಾಭಿಪ್ರಾಯ ಪಡೆದು ಅರ್ಹರಾಗಿ ಸಚಿವರಾಗಿ ವಿಧಾನಸಭೆ ಪ್ರವೇಶಿಸಿದ್ದೇವೆ ಎಂದು ಬಿಸಿ ಪಾಟೀಲ್ ಹೇಳಿದ್ದಾರೆ. ಮಂತ್ರಿಯಾಗಿ 7 ತಿಂಗಳ ನಂತರ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಚಾಲೆಂಜ್ ಅನ್ನ ಮೀಟ್ ಮಾಡಿ, ಚಾಲೆಂಜ್ ಅನ್ನ ಎದುರಿಸಿ ಜನಾದೇಶವನ್ನ ಪಡೆದು ಗೆದ್ದು ಬಂದಿದ್ದೇವೆ. ಭಾರತೀಯ ಜನತಾ ಪಕ್ಷದಿಂದ ಖುಷಿ ಆಗ್ತದೆ ಸರ್. ಈಗ ಸದನದ ಒಳಗೋಗು, ಒಂದು ಕಾಲದಲ್ಲಿ ನಿಮ್ಮ ಜೊತೆಗಿದ್ದಂತವರೆಲ್ಲರೂ ನೀವು ಎದುರಿಸಬೇಕಾಗಿದೆ, ಅವ್ರು ಎದುರಿಸಕ್ ಹೇಗೆ ಸಿದ್ಧ ಮಾಡ್ಕೊಂಡಿದ್ರ? ಎದುರಿಸಂತದ್ದೇನಿಲ್ಲ, ರಾಜಕೀಯವಾಗಿ ನಾವು ಬೇರೆ ಪಕ್ಷದಲ್ಲಿದ್ದೀವಿ. ಅವ್ರು ಏನ್ ಸಮಸ್ಯೆಗಳು ತರ್ತಾರೆ, ಅದು ಏನ್ ಸಮಸ್ಯೆಗೆ ಎದುರಿಸುವಂತ ಶಕ್ತಿ ಇದೆ, ಎದುರಿಸ್ತೀವಿ. ಸಿದ್ಧತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾತಲ್ಗಾಂವ್ ಕ್ರಾಸ್ ಬಳಿ ನಡೆದಿದೆ. ಸಾತಲ್ಗಾಂವ್ ಗ್ರಾಮದ ಜಗದೀಶ್ ಪಾಲಿಕಾರ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಹಾಗೂ ಇನ್ನೋರ್ವ ಗಾಯಗೊಂಡಿದ್ದಾನೆ. ಈ ಸಂಬಂಧ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಪಾಕ ತಾಲೂಕಿನ ಘಟಕಭಾವಿ ಗ್ರಾಮದಲ್ಲಿರುವ ಶ್ರೀಧರಿದೇವರ ಮತ್ತು ಜಕ್ಕಮ್ಮ ದೇವಿ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಮಠಕ್ಕೆ ನೂತನ ಸ್ವಾಮೀಜಿಗೆ ಸನ್ಯಾಸ ದೀಕ್ಷೆ ಸಮಾರಂಭ ಜರುಗಿತು. ವೀಕ್ಷಕರೇ, ನಮ್ಮ ನಾಡಿನಲ್ಲಿ ಸಂತರು, ಶರಣರು, ಮಹಾತ್ಮರು ಧಾರ್ಮಿಕ ಹಾಗೂ ತಪೋಶಕ್ತಿಯಿಂದ ನಮ್ಮ ನಾಡನ್ನ ಪವಿತ್ರಗೊಳಿಸಿದ್ದಾರೆ. ರಾಯಪಾಕ ತಾಲೂಕಿನ ಕಟಕ ಭಾಂವಿ ಗ್ರಾಮದ ಪಿಡಾಯಿತ ಊಟದಲ್ಲಿ 20 ವರ್ಷಗಳ ಹಿಂದೆ ಸದಾಶಿವ ಕರಿಕಟ್ಟಿ ರಾಮನಕಟ್ಟಿ ಆಶ್ರಮ ಬೆಂಡವಾದ ಗ್ರಾಮದ ಮಹಾತ್ಮರೊಬ್ಬರು ಪಿಡಾಯಿತ ಊಟದಲ್ಲಿ ಇರುವ ಒಬ್ಬ ರೈತರ ಮನೆಗೆ ಭೇಟಿಯಾದ ಸಂದರ್ಭದಲ್ಲಿ ಈ ಮನೆಯ ಮುಂದೆ ಮಠವಾಗಿ ಪರಿವರ್ತನೆ ಹೊಂದುತ್ತದೆ ಹಾಗೂ ಈ ಮನೆಯ ಮಗ ಸ್ವಾಮೀಜಿಯಾಗಿ ಲೋಕ ಕಲ್ಯಾಣ ಮಾಡುತ್ತಾರೆಂದು ಭವಿಷ್ಯ ನುಡಿದಿದ್ದರೆಂದು ಕಟಭಾಂವಿ ಗ್ರಾಮದ ಜನರು ಹೇಳಿದ್ದಾರೆ. ಪವಾಡವೆಂಬಂತೆ ರಾಮನಕಟ್ಟಿ ಸ್ವಾಮೀಜಿ ಹೇಳಿದ ಭವಿಷ್ಯವಾಣಿ ಇಂದು ನಿಜವಾಯಿತು ಎನ್ನುತ್ತಾರೆ ಗ್ರಾಮಸ್ಥರು. ಇವತ್ತು ಸನ್ಯಾಸಿ ದೀಕ್ಷೆ ಸ್ವೀಕಾರ ಹಾಗೂ ಪಟ್ಟಾಭಿಷೇಕ ಮಾಡಿಸಿಕೊಳ್ಳುತ್ತಿರುವವರು ಬೇರೆ ಯಾರೂ ಅಲ್ಲ, ಪಿಡಾಯಿ ತೋಟದ ಒಬ್ಬ ರೈತನ ಕುಡಿ ಶ್ರೀ ಅಭಿನವ ಧರೇಶ್ವರ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಕಾರ್ಯಕ್ರಮ. ಈ ಕಾರ್ಯಕ್ರಮವು 5 ದಿನಗಳವರೆಗೆ ಜರುಗಿತು. ರಾಯಭಾಗ ತಾಲೂಕಿನ ಕಟಕಬಾವಿ ಗ್ರಾಮದ ಕೈಲಾಸ ಪರ್ವತದಂತೆ ಕಂಗೊಳಿಸುತ್ತಿತ್ತು. ಗ್ರಾಮದ ಬೀದಿ ಬೀದಿಗಳಲ್ಲಿ ಶ್ರೀ ಧರೇಶ್ವರ ಹಾಗೂ ಶ್ರೀ ಜಕ್ಕಮ್ಮ ದೇವಿ ಮೂರ್ತಿಗಳನ್ನು
ಕುದುರೆಯಾಸ ಅರೋಟಿನಲ್ಲಿ ಮತ್ತು ಪೂರ್ಣ ಕುಂಭಹುತ್ತ ಮಹಿಳೆಯರು ಮತ್ತು ಸುಮಂಗಲೆಯರು ಆರತಿ ಹಿಡಿದು ಮೆರವಣಿಗೆಗೆ ಮತ್ತಷ್ಟು ಮೆರಗನ್ನ ತಂದರೆ, ಹಾಗೆಯೇ ಕಂಡ್ಯಾಳ ಬಾಸಿಂಗದೊಂದಿಗೆ ಸಕಲ ಶುಭವಾದ್ಯಗಳೊಂದಿಗೆ ಮೂರ್ತಿಗಳನ್ನ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಬರಮಾಡಿಕೊಂಡರು. ಈ ಮೆರವಣಿಗೆಯಲ್ಲಿ ಆನೆಯು ಎಲ್ಲರ ಗಮನ ಸೆಳೆಯಿತು ಮತ್ತು ಪುಣ್ಯವಚನ, ವಾಸ್ತು ಪೂಜೆ, ವಾಸ್ತುಶಾಂತಿ, ಗಣಪತಿ ಪೂಜೆ, ಮಾತೃಕಾ ಪೂಜೆ, ಗಣಪ ಹೋಮ, ಗಾಯತ್ರಿ ಹೋಮ, ಬಯಲಾಟ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಇನ್ನೊಂದು ವಿಶೇಷವೆಂದರೆ 41 ಗ್ರಾಮಗಳಿಂದ ಗ್ರಾಮ ದೇವ ದೇವತೆಗಳ ಪಲ್ಲಕ್ಕಿ ಬರಮಾಡಿಕೊಂಡಿದ್ದರು ಹಾಗೂ ಎಲ್ಲರಿಗೂ ಅಮ್ಮ ಎಂದು ಕರೆಯಲ್ಪಡುವ ಎಲ್ಲಮ್ಮ ದೇವಿ, ಸುಮಾರು 20 ಹೆಚ್ಚು ಜಗಗಳು, ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವು. 5 ದಿನಗಳ ಕಾಲ ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮವು ಸುತ್ತಮುತ್ತಲಿನ ಊರಿನ ಭಕ್ತರಿಗೆ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. 5 ದಿನ ನಡೆದ ಕಾರ್ಯಕ್ರಮದಲ್ಲಿ 20 ಹೆಚ್ಚು ಮಠಗಳ ಪೂಜ್ಯರು ಆಶೀರ್ವಚನ ನೀಡುವ ಮೂಲಕ ಕಟಕಭಾವಿ ಧರೇಶ್ವರ ನೂತನ ಮಠಕ್ಕೆ ಶಕ್ತಿ ತುಂಬಿದರು. ಈ ಸಮಯದಲ್ಲಿ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು. ದಿನಂಪ್ರತಿ ಸಹಸ್ರ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಕ್ಕಮ್ಮದೇವಿ ಹಾಗೂ ಧರೇಶ್ವರನ ಕೃಪೆಗೆ ಪಾತ್ರರಾದರು. ಹೋಮು ಎಲ್ಲ ಯಾವ ಮೂರ್ತಿ ಚಕ್ಕಮ್ಮದೇವಿ, ದರಿಕಾ, ನವಗ್ರಹ, ಗಣಪತಿ ಅಷ್ಟೆಲ್ಲ ಮಾಡ್ಕೊಂಡು ಆಮೇಲೆ ಈಗ ಸುಮಾರು ಈ ಕಾರ್ಯಕ್ರಮದಲ್ಲಿ ಅಷ್ಟು ಜನ ಬಂದಿದೆ ಇಲ್ಲ, ನಮ್ಮ ಹಿರಿಯ ಊರ ಜನರು, ಹಿರಿಯರು ಎಲ್ಲ ಪಕ್ಕದ ಊರವನ್ನೆಲ್ಲ ಅವರು ಎಲ್ಲ ನಿಂತು ಆಗಮಿಸ್ತಾ ಇದ್ದಾರೆ. 2.5 ತಿಂಗಳಾಯಿತು ಅವರು ಬಿಚ್ಚಿ ಎಲ್ಲ ಬೇಡಿ ತೊಗೊಂಡ್ಬಂದು ಎಲ್ಲ ಮಾಡಿಕೊಂಡಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ನಮ್ಮ ಊರಿಗೆ ಒಂದು ಪೀಠಾರನ್ನ ಮಾಡಬೇಕಂತ ಹೇಳಿ ಅವ್ರು ಆಗಮಿಸ್ಕೊಂಡು ಅವರೆಲ್ಲ ಮಾಡಿಕೊಂಡು ನಮ್ಮನೇ ಪೀಠಾಧೀಶರ ನಮ್ಮ ಹೆಸರು ಧರೇಶ್ವರ ಮಾಸ ಒಂದು ಅವರ ಒಂದು ಹೇಳಿ ಹೋಗಿರು ಅವಾಗ. ಆ ನಂತರ ಈಗ ಒಂದು 50 ವರ್ಷದಿಂದ ಈಗ ಬಂದ ಅದ ಮನಿ ತೆಗೆದ ಒಂದು ಮುಚ್ಚಂಡೆ ದರ್ಯಾಪ್ಪಜಂದ 870 ವರ್ಷದಿಂದ ಅಷ್ಟು ವರ್ಷದಿಂದ ಯಾರೂ ಆಗಿಕ್ಕಿಲ್ಲ. ಈಗ ನಮ್ಮ ಮುಚ್ಚಂಡೆ ದರ್ಯಾಪ್ಪಜ ಇಲ್ಲೇ ಒಂದು ಮತ್ತು ಈಗ ಒಂದು 11/2/2020 15/2020 ಮತ್ತು ಇದೊಂದು ಅಗ್ದಿ ಒಂದು ಭಾರಿ ಒಂದು ಇಜ್ರಮದಿಂದ ಪ್ರತಿ ದಿವಸ 5 ದಿವಸ ಆತು. ಇವತ್ತಿನ 4ನೇ ದಿವಸ ಅಗ್ದಿ ಒಂದು ಆನೆ ತಂದ ನಿನ್ನೆ ಊರ ಅಗ್ದಿ ಒಂದು ಇಜ್ರಮದ ಮಾಡಿದ್ರು. ಮತ್ತು ನಿನ್ನೆ ಮಠಾಧೀಶರು ಮಠಾಧೀಶರು ಕರ್ಕೊಂಡು ನಿನ್ನೆ ಇದಕ್ಕೆ ಮೆರವಣಿಗೆ ನಿನ್ನೆ ಆನೆ ತಂದ ಮೆರವಣಿಗೆ 21 ಮಂದಿ ಸ್ವಾಮಿಗಳು ಮತ್ತು 41/40 ಪಲ್ಲಕ್ಕಿ ನಿನ್ನೆ ಅವ್ರು ನಿನ್ನೆ 4 ಗಂಟೆಗೆ ಬಂದ ಎಲ್ಲ ಒಂದು ಅಗ್ದಿ ಒಂದು ಇಜ್ರಮದಿಂದ ನಡೆದೈತಿ. ಮತ್ತು ನಮ್ಗೆ ಈಗ ಒಂದು ನಮ್ಮ ಮನೆದೇವ್ರ ದರ್ಯ ಕಾಣತ್ತೇವೆ ನಾವು ಅಲ್ಲಿ ಒಂದು 120 ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತು. ಅದ ಒಂದು ಇಲ್ಲೇ ಒಂದು ನಮ್ಮ ದೇವಸ್ಥಾನ ಇಲ್ಲೇ ಜಕ್ಕಮ್ಮ ತಾಯಿ ಮತ್ತು ದರ್ಯಾಪ್ಪಜಂದ ಮೂರು ಸಾವಿರ ಮಠದ ಹಾಲಿ ಸ್ವಾಮೀಜಿ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ತಮ್ಮ ಸ್ವಾರ್ಥಕ್ಕಾಗಿ ಮಠವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಳುವುದು ಮಠ ಬಿಟ್ಟು ಓಡಿ ಹೋಗುವುದಷ್ಟೇ ಅವರಿಗೆ ಗೊತ್ತು ಎಂದು ಡಾಕ್ಟರ್ ವಿಜಯ ಸಂಕೇಶ್ವರ್ ಮೂಜಗೋಷ್ಠಿಗಳ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸ್ವಾಮೀಜಿ ಮಠದ ಆಸ್ತಿಗಳನ್ನು ಸ್ವಂತಕ್ಕಾಗಿ ಮಾರಿರುವ ದಾಖಲೆಗಳಿವೆ. ಹೀಗಾಗಿ ಮಠದ ಅಭಿವೃದ್ಧಿಗಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಉತ್ತರಾಧಿಕಾರಿಯಾಗುವುದು ಒಳ್ಳೆಯದು. ಅವರಲ್ಲದೆ ಬೇರೆಯವರನ್ನ ಉತ್ತರಾಧಿಕಾರಿ ಮಾಡಿದ್ರೂ ನನಗೆ ವೈಯಕ್ತಿಕವಾಗಿ ಅಭ್ಯಂತರವಿಲ್ಲ ಎಂದರು. ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗಿದೆ, ಅನವಶ್ಯಕವಾಗಿ ಕಳಂಕಿತರೆಂದು ಬಿಂಬಿಸಲಾಗಿದೆ. ದಿಂಗಾಲೇಶ್ವರ ಸ್ವಾಮೀಜಿಯನ್ನ ಫೆಬ್ರವರಿ 23ಕ್ಕೆ ಮಠದೊಳಗೆ ಕರೆದುಕೊಳ್ಳಲಿ, ಮುಜಗು ಸ್ವಾಮೀಜಿ ವೀರಶೈವ ಸಮಾಜಕ್ಕೆ ಇದೊಂದು ಅನುಕೂಲ ಮಾಡಲಿ ಎಂದರು. ಮುಜಗು ಸ್ವಾಮೀಜಿ ಬಂದ ಮೇಲೆ ಮಠದ ಚಟುವಟಿಕೆಗಳು ಕಡಿಮೆಯಾಗಿವೆ. ಅವರು ಕೋರ್ಟ್ ಕೆಲಸಗಳಿಗಾಗಿ ಹಣಕಾಸಿನ ಸಾಲ ಮಾಡಿದ್ದರು, ಅದನ್ನ ದಿಂಗಾಲೇಶ್ವರ ಸ್ವಾಮೀಜಿ ಹಣ ಕೊಟ್ಟು ಬಗೆಹರಿಸಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಬಾಲೆಹೊಸೂರಿನಲ್ಲಿ ಉತ್ತಮವಾಗಿ ಮಠ ನಡೆಸುತ್ತಿದ್ದಾರೆ. ದಿಂಗಾಲೇಶ್ವರರನ್ನ ಉತ್ತರಾಧಿಕಾರಿ ಮಾಡಲು ಹಾಲಿ ಮೂಜಗು ಸ್ವಾಮೀಜಿಗಳು ನಿರ್ಧರಿಸಿದ್ದರು. ಇದನ್ನ ಮಠದ ಪ್ರಮುಖರಿಗೆ ತಿಳಿಸಿದ್ದರು. ಮೂಜಗು ಸ್ವಾಮೀಜಿ ಆಗ್ರಹದಂತೆ ನಾವೆಲ್ಲ ದಿಂಗಾಲೇಶ್ವರರನ್ನ ಉತ್ತರಾಧಿಕಾರಿ ಮಾಡಲು ಒಪ್ಪಿದ್ದೆವು. ಅದರಂತೆ ಕೋರ್ಟ್ ಅಫಿಡವಿಟ್ ಮಾಡಿ 52 ಜನ ಪ್ರಮುಖರು ಸಹಿ ಮಾಡಿದ್ದೇವೆ. ಇದಾದ ನಂತರ ದಿಂಗಾಲೇಶ್ವರರ ಮೇಲೆ ಹಲವು ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ. ಈಗ ಉತ್ತರಾಧಿಕಾರಿ ವಿವಾದ ಮುನ್ನೆಲೆಗೆ ಬಂದಿದೆ. ಸ್ವಾಮೀಜಿಗಳು ನನ್ನ ಹೆಸರು ಹೇಳಿದ್ದರಿಂದ ಇರುವ ಸತ್ಯ ಹೇಳಲು ಬಂದಿದ್ದೇನೆ. ಮೂಜಗು ಸ್ವಾಮೀಜಿ ಉತ್ತರಾಧಿಕಾರಿ ವಿವಾದವನ್ನ ಚರ್ಚೆಯ ಮೂಲಕ ಬಗೆಹರಿಸಬೇಕು. ಮೂಜಗು ಮತ್ತು ದಿಂಗಾಲೇಶ್ವರ ಸ್ವಾಮೀಜಿ ಸೇರಿ ಮಠದ ಅಭಿವೃದ್ಧಿಗಾಗಿ ಮಾಡಬೇಕು ಎಂದರು.
ದಾಖಲಾಗಿ ಅವರು ಮತ್ತೆ ಇದಕ್ಕೆ ಹೋದ್ರು, ಅವರು ತಲೆ ಬಾರಿಸ್ಕೊಂಡಿದ್ರು. ಅಲ್ಲ, ಈಗ ಇನ್ಸಿಡೆಂಟ್ ಆದ ನಂತರ ಅದರಲ್ಲಿ ಡೇಟ್ ಎಲ್ಲ ಇದೆ, ನೀವು ಅವ್ರ ಕೇಸ್ಗಳನ್ನ ಡೇಟ್ಗಳನ್ನು ತರಿಸಿ ನೋಡಿ. ನಾನು ಅದನ್ನೆಲ್ಲ ಹುಡುಕಾಡಿ ಅದನ್ನ ನೋಡಿದ್ದೀನಿ. ಅದು ಆಗಿದ್ದು ಈ ಪ್ರಕರಣ ಆದ ನಂತರ. ಸರ್, ಈಗ ಒಟ್ಟಾರೆ ಘಟಪ್ರಭ ಮಲ್ಕಂದ ಸ್ವಾಮಿ ಸೇರಿದಂತೆ ಕೆಲವರು ಪ್ರಕರಣ ದಾಖಲಿಸಿದ್ದಾರೆ ನ್ಯಾಯಾಲಯದಲ್ಲಿ. ಈ ವಿವಾದ ನ್ಯಾಯಾಂಗದಲ್ಲಿ ಇರುವಾಗ ನೂತನ ನ್ಯಾಯಾಂಗ ವಿವಾದ ನ್ಯಾಯಾಂಗದಲ್ಲಿ ಇಲ್ಲ, ಕೆಲವು ಹೋಗಿದ್ದಾರೆ ಸರ್. ಎಲ್ಲ ಬರೇ ಎಲ್ಲ ಬೋಗಸ್ ಕೇಸ್ಗಳು ಮಾತ್ರ ಇದಾವೆ, ಅದು ಹೊರತಾಗಿ ಬೇರೆ ಏನೂ ಇಲ್ಲ ನ್ಯಾಯಾಲಯದಲ್ಲಿ. ವಿರೋಧ ಯಾರು ಮಾಡೇ ಇಲ್ಲ, ಸ್ವಾಮೀಜಿಯವರು ಓಡೋಗಿದ್ದಾರೆ, ಯಾರ್ದು ವಿರೋಧ ಇದ್ದಿಲ್ಲ. ಅದಕ್ಕೆ ಉನ್ನತ ಮಟ್ಟದ ಸಮಿತಿಯಲ್ಲಿ ರಾಜೀನಾಮೆ ಅಂತ ಅನ್ಕೊಂಡಿದ್ರಿ, ಅದು ರಾಜೀನಾಮೆ ಕೊಟ್ಟಿದ್ದೀನಿ. ಉನ್ನತ ಮಟ್ಟದ ಸಮಿತಿಯಲ್ಲಿ ಇಲ್ಲ, ಆರು ವರ್ಷ ಉನ್ನತ ಮಟ್ಟದ ಸಮಿತಿಯವ್ರ ಜವಾಬ್ದಾರಿ ಏನಂತ ಹೇಳ್ತೀರಿ ಸರ್? ಜವಾಬ್ದಾರಿ ಮಠವನ್ನು ನಡೆಸ್ಕೊಂಡು ಹೋಗೋದು ಅಲ್ಲ ಸರ್, ಉತ್ತರಾಧಿಕಾರಿ ನೇಮಕ ವಿವಾದದಲ್ಲಿ ಅವ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ಯಾವ್ದು ಅವ್ರದ್ದು ಯಾವ್ದು ನಿಲುವು ಇದೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ನೀವು ಪ್ರಮುಖರ ಬಗ್ಗೆ ಆಸಕ್ತಿ, ನೀವು ಉನ್ನತ ಮಟ್ಟದ ಸಮಿತಿಗೆ ರಾಜೀನಾಮೆ ಕೊಟ್ಟು ನೀವು ಹೊರಗೆ ಬಂದ್ರಿ. ಈಗ ಉನ್ನತ ಸಮಿತಿಯಲ್ಲಿ ಕೂಡ ಯಾರು ಆಸಕ್ತಿ ತೊಂದರೆ ಇಲ್ಲ ಕೇಳಿದ್ರೆ. ನಾವು ಹೊರಗೆ ಬರ್ಲಿಕ್ಕೆ ಇನ್ನೊಂದು ಕಾರಣ ಅಂದ್ರೆ ಉನ್ನತ ಮಟ್ಟದ ಸಮಿತಿ ಅಂತ ಏನು ಹಂಗೆ ಒಂದು ಡಮಿ ಮಾಡಿ ಇಟ್ಟರು. ಉನ್ನತ ಮಟ್ಟದ ಸಮಿತಿಯ ಸದಸ್ಯರು ಎಷ್ಟು ಸಲ ಹೇಳಿದ್ರು ಅವ್ರು ಮೀಟಿಂಗ್ ಕರೆಯಂಗಿಲ್ಲ ಯಾವುದೇ ವಿಷಯಕ್ಕೆ. ಅದಕ್ಕೆ ನಾನು ಅಲ್ಲಿಂದ ಹೊರಗಡೆ ಬಂದಿದ್ದು. ಮತ್ತೆ ಅಲ್ಲಿ 57 ಜನ ಒಂಬತ್ತು ಸ್ವಾಮೀಜಿಯವರು ಒಟ್ಟು 57 ಜನ ಸಹಿ ಮಾಡಿದ ನಂತರ ಅವತ್ತೇನು ಅಫಿಡವಿಟ್ ಆಗಬೇಕಿತ್ತು, ಅದಕ್ಕೆ ಯಾರಿಗೂ ವಿರೋಧ ಬಂದಿದ್ದಿಲ್ಲ. ಈ ಸ್ವಾಮೀಜಿಯವರು ರಾತ್ರಿ ರಾತ್ರಿನೇ ಓಡಿ ಹೋಗಿ ಮೈಂಡ್ ಚೇಂಜ್ ಮಾಡಿ ಮತ್ತೆ ಈ ಪೀಠ ಯಾಕೆ ನಾನು ಬಿಟ್ಟು ಅಲ್ಲಿ ಕುರ್ಚಿ ವ್ಯಾಮೋಹಕ್ಕೆ ಅವ್ರು ಉಳ್ಕೊಂಡಿದ್ದಾರೆ ಹೊರತಾಗಿ ಅವ್ರ ವ್ಯಾಮೋಹಕ್ಕೆ ಅವ್ರು ಉಳ್ಕೊಂಡು ಆ ಮಠವನ್ನು ಅಧೋಗತಿಗೆ ತರ್ತಾ ಇದ್ದಾರೆ. ಅದು ವೀರಶೈವ ಸಮಾಜದ ಮೇಲೆ ಭಾಳ ಕೆಟ್ಟ ಪರಿಣಾಮವನ್ನು ಬೀಳ್ತಾ ಇದೆ. ಬೇರೆ ಮಠಗಳು ಇವತ್ತು ಯಾವ ರೀತಿಯಾಗಿ ಬೆಳೀತಾ ಇದ್ದೇವೆ, ನಮ್ಮ ವೀರಶೈವರು ಹುಬ್ಬಳ್ಳಿ ಭಾಗದ ಜನರದ್ದು ಒಂದು ಆಶಯ ಇದೆ, ಆ ಮಠ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗಬೇಕು. ಕೋರ್ಟ್ಗೂ ಸಮಸ್ಯೆ ಇಲ್ಲ ಮತ್ತು ಉನ್ನತ ಮಟ್ಟದಲ್ಲಿಯೂ ಸಮಸ್ಯೆ ಇಲ್ಲ, ಭಕ್ತರಿಗೂ ಸಮಸ್ಯೆ ಇಲ್ಲ ಅಂದ್ರೆ ಯಾಕೆ ಲಿಂಗಾಲೇಶ್ವರನ್ನು ತಗೊಂಡು ಕೇಲಿ ಶಿಕ್ಷಣ ಸಂಸ್ಥೆಯಿಂದ ದೇಶದ್ರೋಹಿ ಆರೋಪಿಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಡ ಹೇರಿಲ್ಲ. ಅಲ್ಲದೆ ನಾವು ಯಾವುದೇ ರೀತಿಯ ಬಾಂಡ್ ಅಥವಾ ಮುಚ್ಚಳಿಕೆ ಪತ್ರ ನೀಡಿಲ್ಲ ಎಂದು ಕೇಲಿ ಸಂಸ್ಥೆ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವೇ ಖುದ್ದಾಗಿ ಅವರ ಮೇಲೆ ದೂರು ನೀಡಿದ್ದೇವೆ. ನಮ್ಮ ದೂರಿನ ಮೇಲೆ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿದ್ದರು, ಆದರೆ ನಾವು ಅವರನ್ನ ಬಿಡುಗಡೆ ಮಾಡುವ ಬಗ್ಗೆ ಮನವಿ ಅಥವಾ ಬಾಂಡ್ ನೀಡಿಲ್ಲ. ದೇಶದ್ರೋಹಿಗಳ ಪರವಾಗಿ ನಮ್ಮ ಸಂಸ್ಥೆ ನಿಲ್ಲುವುದಿಲ್ಲ. ಈ ಮೂಲಕ ಪೊಲೀಸ್ ಆಯುಕ್ತರ ಹೇಳಿಕೆಗೆ ಆಡಳಿತ ಮಂಡಳಿ ತದ್ವಿರುದ್ಧ ಹೇಳಿಕೆ ನೀಡಿದೆ. ನಿನ್ನೆ ಕೆಎಲ್ಇ ಸಂಸ್ಥೆ ಬಾಂಡ್ ನೀಡಿದೆ, ಅಲ್ಲದೆ ಬಾಂಡ್ ಮೇಲೆ ಬಿಡುಗಡೆ ಮಾಡಿದ್ದಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಹೇಳಿದ್ದರು. ಹೀಗಾಗಿ ಕಮಿಷನರ್ ನಡೆ ಮತ್ತೆ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿತು. ದೇಶದ್ರೋಹಿಗಳನ್ನ ಬಚಾವು ಮಾಡಲು ಮಾಧ್ಯಮಗಳಿಗೆ ಕಮಿಷನರ್ ಸುಳ್ಳು ಹೇಳಿಕೆ ನೀಡಿದ್ರಾ ಎಂಬ ಅನುಮಾನ ಕಾಡುತ್ತಿದೆ. ಇದಾಗಿದ್ದು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.